ತುಂಬಾ ತಪ್ಪು ಈ ತರ ಸಾರಿ ಅಂತೆಲ್ಲ ಬರೆಯೋದೆಲ್ಲ, ಯಾಕಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಓಡಾಡ್ತಾ ಇರ್ತಾರೆ, ಅವ್ರಿಗೆ ಏನೋ ಒಂಥರ ನೋಡಿದ ತಕ್ಷಣ ಇದೇನು ಸಾರಿ ಸಾರಿ ಪಾ ಸಾರಿ ಮಾ ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡ್ದಂಗೆ ಆಗುತ್ತೆ ಕಾಲೇಜಲ್ಲಿ, ಮತ್ತು ಅವ್ರಿಗೂ ಒಂಥರ ಆಸಕ್ತಿ ಬರುತ್ತೆ ಬೇರೆ ಥರ ನಾವು ಯಾವ ಥರ ಟ್ಯಾಕಲ್ ಮಾಡ್ಬೋದು ಹುಡುಗಿರನ್ನ, ಈ ಥರ ಈ ಸಾರಿ ಅಂತ ಬರೆದ್ರೆ ನಾವು ಇನ್ನೊಂದು ರೀತಿಯಲ್ಲಿ ಯಾವ ಥರ ಮಾಡ್ಬೋದು ಹುಡುಗಿರನ್ನ ಅಂತ ಅದು ಇನ್ನೊಂಥರ ಮೈಂಡ್ ಸೆಟಪ್ ಆಗುತ್ತೆ. ಸೊ ಇದಕ್ಕೆ ಸರಿಗೆ ಬುದ್ಧಿ ಕಲಿಸಿದ್ರೆ ಸೊ ಇಲ್ಲೇ ಸ್ಟಾಪ್ ಆಗುತ್ತೆ ಎಲ್ಲಾನು, ಇಲ್ಲಾಂತಂದರೆ ಇದೇ ಥರ ನಡೀತಾನೆ ಇದ್ರೆ ಕಾಲೇಜಲ್ಲೆಲ್ಲ ಇದು ಸುದ್ದಿ ಇನ್ನೂ ಜಾಸ್ತಿ ಹಬ್ಬುತ್ತೆ. ಹಾಂ ಹೌದು, ಅವ್ರಿಗೆ ಓದೋದಕ್ಕಿಂತ ಇದ್ರ ಮೇಲೇ ಜಾಸ್ತಿ ಮೈಂಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಅಂತ ಹಾಕಿದ್ರೆ ತುಂಬ ಒಳ್ಳೆಯದು. ಈ ಥರ ಯಾವತ್ತಾದರೂ ನಾವು ಹೀಗೆ ನೋಡಿದ್ದು, ನಮ್ಮ ಆಂಟಿ ನೋಡಿದ್ರು. ಸೊ ನಮ್ಮ ಆಂಟಿ ಮನೆಗೆ ಬಂದ್ಬಿಟ್ಟು ಹೇಳಿದ್ರು ಈ ಥರ ಸಾರಿ ಸಾರಿ ಅಂತ ಬರೆದಿದ್ದಾರೆ. ಸೊ ನಾನು ಬಂದು ನೋಡಿದೆ ಏನಾಗಿದೆ ಅಂತ. ಸೊ ಇಲ್ಲೆಲ್ಲ ಸಾರಿ ಸಾರಿ ಮಾ ಸಾರಿ ಪಾ ಅಂತೆಲ್ಲ ಬರೆದಿದ್ದಾರಲ್ಲ, ಸೊ ನಮಗೂ ಅನ್ನಿಸ್ತು ಇದು ಅಷ್ಟು ಸರಿ ಇಲ್ಲ ಅಂತ. ಯಾಕೆಂದರೆ ಕಾಲೇಜಿಗೆ ಬರೋದೇ ಓದೋದಕ್ಕೆ. ಸೊ ಓದೋದು ತುಂಬ ಒಳ್ಳೆಯದು, ನಮ್ಮ ದೇಶಕ್ಕೂ ಒಳ್ಳೆಯದೇ, ಎಲ್ಲ ಪ್ರಜೆಗಳು ಓದಿದ್ರೆ. ಇಲ್ಲ ಇಲ್ಲ ಇದು ನೈಟ್ ಮಾಡಿರೋದು. ಇಲ್ಲ ಇದು ನೈಟ್ ಏನೋ ಮಾಡಿದ್ದಾರೆ, ನನಗೂ ಗೊತ್ತಿರಲಿಲ್ಲ, ನಮ್ಮ ಆಂಟಿನೇ ಹೇಳಿದ್ ನನಗೆ. ಸೊ ನಾನು ಈಗ ಬಂದು ನೋಡಿದೆ ಈ ಥರ. ನನ್ನ ಹೆಸರು ಆಶಾ. ಓಕೆ.